ಇದು ಮೈಸೂರು ವಿಶ್ವವಿದ್ಯಾನಿಲಯದ ಭೂಗೋಳಶಾಸ್ತ್ರ ವಿಭಾಗ ಮಹಾರಾಣಿ ಮಹಿಳಾ ಕಲಾ ಕಾಲೇಜಿನ ಫಸ್ಟ್ ಪಿ ಎ ಸೆಕೆಂಡ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗಾಗಿ ಮ್ಯಾಪ್ ಪ್ರೊಜೆಕ್ಷನ್. ಆ ಮ್ಯಾಪ್ ಪ್ರೊಜೆಕ್ಷನ್ನಲ್ಲಿ ನಕ್ಷ ವೀಕ್ಷಣೆ ಕೂಡ ತಗೊಂಡಿದ್ದೀವಿ. ಭೂ ಕೇಂದ್ರ ಸ್ಪರ್ಶಕ ವಿಕ್ಷೇಪ ನಮಾನಿಕ್ ಮ್ಯಾಪ್ ಪ್ರೊಜೆಕ್ಷನ್ ಅಂತ ಕರಿತೀವಿ. ಇದನ್ನ ಒಂದು ಲೆಕ್ಕವನ್ನು ಕೊಡ್ತಕ್ಕಂಥದ್ದು ಈ ರೀತಿಯಲ್ಲಿದೆ. ಉತ್ತರಾರ್ಧ ಗೋಳವನ್ನು ತೋರಿಸಲು ಭೂಮಿಯ ತ್ರಿಜ್ಯ 3 ಸೆಂಟಿಮೀಟರ್ ಮತ್ತು ಅಕ್ಷಾಂಶಗಳ ಪರಿಮಿತಿ 30 ಡಿಗ್ರಿ ಉತ್ತರದಿಂದ 90 ಡಿಗ್ರಿ ಉತ್ತರ ಮತ್ತು ರೇಖಾಂಶಗಳ ನಡುವಿನ ಅಂತರ 15 ಡಿಗ್ರಿ ಇರುವಂತೆ ಭೂ ಕೇಂದ್ರ ಸ್ಪರ್ಶಕ ವಿಕ್ಷೇಪವನ್ನು ರಚಿಸಿ ಅಂತ ಕೇಳಲಾಗ್ತದೆ. ಈಗಾಗಲೇ ನಾವು ತರಗತಿಗಳಲ್ಲಿ ಪಾಠ ಮಾಡಿ ಮುಗಿಸಿದ್ದೇವೆ. ನಾವು ಇದರ ರಿವಿಷನ್ ಮೂಲಕ ಎಲ್ಲ ವಿದ್ಯಾರ್ಥಿಗಳು ತರಬೇಕು ಉದ್ದೇಶದಿಂದ ಈ ಒಂದು ಪಾಠವನ್ನು ಮತ್ತೆ ನಾವು ಪ್ರಾರಂಭ ಮಾಡ್ತೇವೆ. ಈಗ ಮೊದಲನೇದಾಗಿ ಇದರ ಹೇಗೆ ಮಾಡಬೇಕಾಗ್ತದೆ ಅಂತ ಹೇಳಿದ್ರೆ ನೋಡೋದಾದ್ರೆ 3 ಸೆಂಟಿಮೀಟರ್ ತ್ರಿಜ್ಯ ಎ ಬಿ ಸಿ ತ್ರಿಜ್ಯವನ್ನು ಹೇಳ್ಕೊಡ್ಬೇಕಾಗ್ತದೆ. ನಂತರದಲ್ಲಿ ಎ ಬಿ ಬಿ ಇಂದ ಎ ಬಿ ಸಿನಲ್ಲಿ ಗೋಲಮಾಪಕ ಸಹಾಯದಿಂದ 30 ಡಿಗ್ರಿ 48 ಡಿಗ್ರಿ 60 ಡಿಗ್ರಿ 75 90 ಅಂತೆ ಕೊಟ್ಟಿರ್ತಕ್ಕಂತಹ ಅಕ್ಷಾಂಶ ರೇಖಾಂಶದ ಅಂತರ 18 ಡಿಗ್ರಿಯಲ್ಲಿ 30 ರಿಂದ 90 ಡಿಗ್ರಿ ಬಗ್ಗೆ ಒಂದನೇ ಕಡೆ ಹೇಳಬೇಕಾಗ್ತದೆ. ನಂತರ ಹೇಳಿದ ಬಿ ಸಿಗೆ ಸಮಾನಾಂತರವಾಗಿ ಎ ಡಿ ರೇಖೆಯನ್ನು ರಚನೆ ಮಾಡಬೇಕಾದ್ರೆ ಬಿ ಇಂದ ಗೋಲಮಾಪಕ ಸಹಾಯದಿಂದ 30 40 60 70 90 ರೇಖೆ ನಡೆಯಬೇಕಾಗ್ತದೆ ಗೋಲಮಾಪಕ ಸಹಾಯದಿಂದ. ನಂತರ ಪ್ರದೇಶಗಳನ್ನು ತೋರಿಸಲು ಇದು ಉಪಯೋಗವಾಗುತ್ತದೆ. ಈ ಬಹುಶಃ